ವೀಕ್ಷಕರಿಗೆ ನಮಸ್ಕಾರ. ನಮಗೆ ಯಾವಾಗಲೂ ಒಂದು ಪ್ರಶ್ನೆ ಬರುತ್ತೆ, ನಾವು ಏನನ್ನು ತಗೊಳ್ಬೇಕು, ಏನನ್ನು ಬಿಡಬೇಕು ಅನ್ನುವಂಥದ್ದು. ಏನಂತ ಹೇಳಿದ್ರೆ ಇದಕ್ಕೆ ಎರಡು ಪದಗಳಿದೆ ಸಂಸ್ಕೃತದಲ್ಲಿ. ಯಾವುದನ್ನು ನಾವು ತಗೊಳ್ಬೇಕೋ, ಸ್ವೀಕರಿಸಬೇಕೋ, ಅದಕ್ಕೆ ಉಪಾದೇಯ ಅಂತ ಹೇಳ್ತಾರೆ. ಯಾವುದನ್ನು ತೊರೆಯಬೇಕೋ, ಬಿಡಬೇಕೋ, ಪರಿತ್ಯಜಿಸಬೇಕೋ, ಅದನ್ನು ಹೇಯ ಅನ್ನೋ ಪದದಿಂದ ಕರೀತಾರೆ. ಕನ್ನಡದಲ್ಲಿ ನಮಗೆಲ್ಲರಿಗೂ ಅಯ್ಯೋ ಅವನು ಎಂತಹ ಹೇಯ ಕೃತ್ಯವನ್ನು ಮಾಡ್ದ ಅಂತ ಪದವನ್ನು ನಾವು ಬಳಕೆ ಮಾಡೋದರಲ್ಲಿ ಹೇಯ ಅಂತಂದರೆ ತುಂಬ ನೀಚ, ತುಂಬ ಕೆಟ್ಟದು, ತುಚ್ಛ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ. ಸಂಸ್ಕೃತದಲ್ಲಿ ಇದಕ್ಕೆ ಒಂದು ಈ ನೆಗೆಟಿವ್ ವ್ಯಾಲ್ಯೂ ಮಾತ್ರವಲ್ಲದೇ ನ್ಯೂಟ್ರಲ್ ವ್ಯಾಲ್ಯೂನೂ ಕೂಡ ಇದೆ. ಅಂದರೆ ಯಾವುದು ಪರಿತ್ಯಾಜ್ಯವೋ ಅದು ಹೇಯ ಅನ್ನೋ ಆ ಅರ್ಥ ಕೂಡ ಇದೆ. ಆದ್ದರಿಂದ ಜೀವನದಲ್ಲಿ ನಮಗೆ ಬರಬೇಕಾದಂತಹ ಪ್ರಶ್ನೆ ಏನು ಅಂತ ಹೇಳಿದರೆ, ಯಾವುದು ಹೇಯ, ಯಾವುದು ಉಪಾದೇಯ ಅಂತ, ಯಾವುದನ್ನು ನಾವು ತ್ಯಜಿಸ್ಬಿಡಬೇಕು, ಯಾವುದನ್ನು ಸ್ವೀಕರಿಸಬೇಕು ಅಂತ. ಇವತ್ತೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ದೀಸ್ ಆರ್ ದಿ ಡೇಸ್ ಆಫ್ ಇನ್ಫಾರ್ಮೇಷನ್ ಎಕ್ಸ್ಪ್ಲೋಷನ್ ಅಂತ ನಾವು ಕೇಳ್ತೀವಿ. ಅಂದರೆ ಏನಪ್ಪ ಅಂದರೆ, ನಮಗೆ ಬೇಕೋ ಬೇಡವೋ ನೂರಾರು ಇನ್ಫಾರ್ಮೇಷನ್ಗಳು ನಮಗೆ ಬರ್ತಾ ಇರುತ್ತೆ. ಅದರಲ್ಲಿ ಒಂದೊಂದನ್ನು ಹಿಡ್ಕೊಂಡು ಹೋದ್ರೂ ಎಲ್ಲೆಲ್ಲರಿಗೂ ಕರ್ಕೊಂಡು ಹೋಗ್ಬಿಡುತ್ತೆ ನಮಗದನ್ನು. ನಮ್ಮ ಕೊನೆಗೆ ನಮ್ಮ ಅಯ್ಯೋ ಇದೆಲ್ಲ ನಂಗೆ ಯಾತಕ್ಕೆ ಬೇಕಾಗಿತ್ತು ಅಂತ ಅನಿಸಿ ನಮ್ಮ ಸಮಯವೆಲ್ಲ ಹಾಳಾಯಿತು ಅಂತ ಅಂದ್ಕೊಳ್ಬಹುದು. ಈಗ ಎಷ್ಟೋ ಜನ ಅಂದ್ಕೊಳ್ಳೋದು, ಆಹ್ ಈಗ ಕಂಪ್ಯೂಟರ್ ಬಂದಿದ್ದರಿಂದ, ಇಂಟರ್ನೆಟ್ ಬಂದಿದ್ದರಿಂದ ನಮಗೆ ಕೆಲಸ ಎಲ್ಲ ಎಷ್ಟೊಂದು ಸುಲಭ ಆಗೋಯಿತು, ಎಷ್ಟೆಷ್ಟೋ ದೂರದಿಂದ ಹೋಗಿ ಎಲ್ಲ ತರಬೇಕಾಗಿದ್ದಂಥದ್ದು ಎಷ್ಟು ಹತ್ತಿರದಲ್ಲೇ ಸುಲಭವಾಗಿಯೇ ಅಟ್ ದಿ ಪ್ರೆಸ್ ಆಫ್ ಎ ಬಟನ್ ನಮಗೆ ಸಿಕ್ಬಿಡೋ ಹಂಗೆ ಆಗೋಯ್ತಲ್ಲ ಅಂತ ಅಂದುಕೊಂಡ್ರೆ, ಅದರ ಜೊತೆಗೇ ಇರೋವಂತಹ ಇನ್ನೊಂದು ಡಿಸಡ್ವಾಂಟೇಜ್, ಒಂದು ಅನಾನುಕೂಲ್ಯ ಏನಪ್ಪ ಅಂತ ಹೇಳಿದ್ರೆ, ನಾವು ಒಂದು ವಿಷಯನ ಮುಟ್ಟಕ್ಕೆ ಹೋದರೆ ಹತ್ತು ವಿಷಯ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅದು ಯಾವ್ಯಾವ ನಮ್ಮನ್ನು ಹೇಳ್ಕೊಂಡು ಹೋಗುತ್ತೋ ಎಲ್ಲೆಲ್ಲಿಗೆ ಹೇಳ್ಕೊಂಡು ಹೋಗುತ್ತೋ ನಮಗೆ ಗೊತ್ತಿಲ್ಲ. ಹೀಗೆಲ್ಲ ಆಗೋಗ್ಬಿಟ್ಟು ನಮಗೆ ಕೊನೆಗೆ ಯಾವುದಕ್ಕೋಸ್ಕರ ನಾವು ಹೊರಟ್ವಿ ಅನ್ನೋದೇ ಮರೆತೋಗ್ಬಿಡುತ್ತೆ. ಹಾಗಾಗ್ಬಿಟ್ಟು ನಮಗೆ ಹೆಜ್ಜೆ ಹೆಜ್ಜೆಗೂ ಜೀವನದಲ್ಲಿ ಬರುವಂತಹ ಪ್ರಶ್ನೆ ಬರೀ ಕಂಪ್ಯೂಟರಿಂದ ಒಂದರಿಂದ ಅಂತಲೇ ಅಲ್ಲ, ಕಂಪ್ಯೂಟರೆಲ್ಲ ಬರೋದಕ್ಕಿಂತ ಮುಂಚೆಯೂ ಕೂಡ ಇದ್ದಂತಹ ಪ್ರಶ್ನೆಯೇ ಇದು, ಎಂದೆಂದೂ ಇರುವಂತಹ ಪ್ರಶ್ನೆಯೇ ಇದು. ಯಾವುದು ಹೇಯ, ಯಾವುದು ಉಪಾದೇಯ, ಯಾವುದು ಪರಿತ್ಯಾಜ್ಯ, ಯಾವುದು ಸ್ವೀಕಾರ್ಯ ಅನ್ನುವಂಥದ್ದು. ಇದನ್ನು ಸಂಸ್ಕೃತದಲ್ಲಿ ಒಂದು ಶ್ಲೋಕದಲ್ಲಿ ಒಂದು ಸುಭಾಷಿತ ರೂಪವಾಗಿ, ಪ್ರಶ್ನೋತ್ತರ ರೂಪವಾಗಿ ಹೇಳುವಂತಹ ಒಂದು ಸುಭಾಷಿತ ಇದೆ. ಈ ಥರ ಪ್ರಶ್ನೋತ್ತರ ಸುಭಾಷಿತಗಳು ಅನ್ನುವಂಥದ್ದೇ ಸಂಸ್ಕೃತದಲ್ಲಿ ಅದೇ ಒಂದು ಸಾಹಿತ್ಯ ಪ್ರಕಾರ ಆಗಿರೋವಂಥದ್ದು. ಅದರಲ್ಲಿ ಕೇಳಿರುವಂತಹ ಈ ಪ್ರಶ್ನೆ, ಸ್ವಾಮಿ ನಾವು ಯಾವುದನ್ನು ಸ್ವೀಕರಿಸಬೇಕು, ಭಗವನ್ ಕಿಂ ಉಪಾದೇಯಂ, ಯಾವುದನ್ನು ನಾವು ತಗೊಳ್ಬೇಕಾದ್ದು ಜೀವನದಲ್ಲಿ ಅಂತ ಕೇಳಿದ್ರೆ, ಅದಕ್ಕೆ ಒಬ್ಬ ಜ್ಞಾನಿ ಕೊಡುವಂತಹ ಉತ್ತರ, ಗುರುವಚನಂ, ಗುರುಗಳ ವಚನವನ್ನು, ಅವರ ಮಾತನ್ನು ನಾವು ಸ್ವೀಕರಿಸಬೇಕು ಅಂತ. ಸಂಸ್ಕೃತದಲ್ಲಿ ಸ್ವೀಕರಿಸುವುದು ಅನ್ನೋ ಪದಕ್ಕೂ ತುಂಬ ಒಳ್ಳೆಯ ಅರ್ಥ ಇದೆ. ಬಹಳ ಜನಕ್ಕೆ ಅದು ಗೊತ್ತಾಗಲ್ಲ, ಅದು ಸಂಸ್ಕೃತವನ್ನು ಓದಿದ್ದವ್ರಿಗೆ ಅದರ ಸೆನ್ಸಿಟಿವಿಟಿ ಬರೋದಕ್ಕೆ ಸ್ವಲ್ಪ ಆಸ್ಪದವಿದೆ, ಎಲ್ರಿಗೂ ಬಂದ್ಬಿಡತ್ತೆ ಅಂತ ಅಲ್ಲ. ಸ್ವೀಕರಣ ಅಂದರೆ ಏನಪ್ಪ ಅಂತಂದರೆ, ಅದನ್ನು ಸ್ವವನ್ನಾಗಿ ಮಾಡಿಕೊಳ್ಳುವುದು, ಅಂದರೆ ಅದನ್ನು ತನ್ನದನ್ನಾಗಿ ಮಾಡಿಕೊಳ್ಳುವುದು. ಅಂತಂದರೆ ಗುರುಗಳು ಹೇಳಿದ್ದನ್ನು ತನ್ನ ಹೆಸರಲ್ಲಿ ಹಾಕೊಂಡ್ಬಿಡೋದು ಅಂತ ಅರ್ಥ ಅಲ್ಲ, ಹಾಗಲ್ಲ ಅರ್ಥ. ಅದಕ್ಕೆ ಅದರ ಬದಲಾಗಿ ಅದನ್ನು ಎಷ್ಟು ಅದನ್ನು ಇಂಜೆಸ್ಟ್ ಆ್ಯಂಡ್ ಡೈಜೆಸ್ಟ್ ಅಂತ, ಅದನ್ನು ಸ್ವೀಕರಿಸಿಕೊಳ್ಳೋದು ಅಂದರೆ ಏನೋ ತೆಗೆದುಕೊಳ್ಳೋದು ಮತ್ತು ನಮ್ಮದಾಗಿಸಿಕೊಳ್ಳುವುದು ಅಂತಂದರೆ, ನಮ್ಮ ಥಿಂಕಿಂಗ್ನಲ್ಲೇ, ನಮ್ಮ ಯೋಚನಾ ಪ್ರಕಾರದಲ್ಲೇ ಅದು ಒಂಥರ ಊರಿ ಬಿಡಬೇಕು. ಅಂದರೆ ಆ ಸರಣಿಯೇ ನಮ್ಮ ಸರಣಿ ಅನ್ನೋವಂಥದ್ದಾಗ್ಬಿಡಬೇಕು ಅನ್ನೋ ರೀತಿಯಲ್ಲಿ. ಉಪಾದಾನ ಅಂತ ಹೇಳಿದ್ರೆ ಸ್ವೀಕಾರ ಮಾಡೋದು. ಹಾಗೆ ಯಾವುದು ಸ್ವೀಕಾರ್ಯ, ಯಾವುದು ಸ್ವೀಕಾರಕ್ಕೆ ಯೋಗ್ಯ ಅಂತ ಕೇಳಿದ್ರೆ, ಗುರುವಚನಂ, ಗುರುಗಳ ವಚನವನ್ನು, ಅದನ್ನು ಸ್ವೀಕರಿಸಬೇಕು. ಹಾಗಾದರೆ ಹಾಗೆಯೇ ಯಾವುದು ಹೇಯ ಅಂತ ಕೇಳಿದರೆ, ಹೇಯಮಪಿಚ ಕಿಂ,
ಅಕಾರ್ಯಂ ಅಂದರೆ ಯಾವ ಕೆಲಸವನ್ನು ಮಾಡಬಾರದು ಅಂತ ಗೊತ್ತಾಗುತ್ತೆ ನಮಗೆ, ಅಂಥದ್ದನ್ನು ನಾವು ಮಾಡಬಾರ್ದು ಅಂತ ಗೊತ್ತಾಗತ್ತೋ ಅಂತ ಹೇಳಿದ್ರೆ, ನಾವು ನಮ್ಮ ಕಾಮನ್ ಸೆನ್ಸಿಂದಾನೇ ಗೊತ್ತಾಗುವಂಥದ್ದು ಬೇಕಾಷ್ಟು ವಿಷಯಗಳಿದೆ. ಛೇ, ಈ ಕೆಲಸ ಯಾರು ಮಾಡ್ತಾರಿಯೇ ಅಂತಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಅಂಥ ಕೆಲಸಗಳನ್ನು ನಾವು ಮಾಡಬಾರ್ದು ಅಂತ. ಇದು ನಮ್ಮ ಜೀವನ ಬರೀ ಕಾಮನ್ ಸೆನ್ಸ್ಗೆ ಸೀಮಿತವಾದಂತಹ ಕಾಮನ್ ಜೀವನ, ಸಾಧಾರಣ ಜೀವನ ಆಗಿಬಿಡಬಾರದು. ಅದಲ್ಲದೇ ಸ್ವಲ್ಪ ಸ್ಪೆಷಲ್ ಸೆನ್ಸ್ ಅದು ಕೂಡ ಬೇಕಾಗುವಂಥದ್ದು. ಸ್ಪೆಷಲ್ ಸೆನ್ಸ್ ಅನ್ನೋದನ್ನೇ ಒಂದು ರೀತಿಯಲ್ಲಿ ಸೈನ್ಸ್ ಅಂತ ಕರೆಯುವಂಥದ್ದು. ಅಂದರೆ ನಮ್ಮ ಕಾಮನ್ ಸೆನ್ಸಿಗೆ ಗೋಚರವಾಗುವಂಥ ಅಂಶಗಳು ಕೆಲವಿರುತ್ತೆ, ಅಷ್ಟರಲ್ಲೇ ಗೊತ್ತಾಗೋಗ್ಬಿಡುತ್ತೆ. ಆದರೆ ಅಷ್ಟೇ ಸಾಲದು, ಜೀವನವನ್ನು ಸ್ವಲ್ಪ ಆಳವಾಗಿ ನೋಡೋದು ಅಂತ ಹೇಳಿದ್ರೆ ಅದೆಲ್ಲನೂ ಕೂಡ ಸ್ಪೆಷಲ್ ಸೆನ್ಸ್ ಅಂತ ಅನ್ನಿಸ್ಕೊಳ್ಳುವಂಥದ್ದು. ವಿಶೇಷವಾದ ಜ್ಞಾನ, ಒಂದು ರೀತಿಯಲ್ಲಿ ಅದನ್ನೇ ವಿಜ್ಞಾನ ಅಂತ ಬೇಕಾದ್ರೂ ನೀವು ಕರೀರಿ, ಅಂತೂ ಅದರಿಂದ ಗೋಚರವಾಗುವಂಥದ್ದು. ಆದ್ದರಿಂದ ಆ ದೃಷ್ಟಿಯಿಂದ ಏ ಇದನ್ನು ಮಾಡಬಾರದು ಅಂತ ಯಾವುದು ಗೊತ್ತಾಗುತ್ತೋ ಅದು. ತುಂಬ ಸರಳವಾದ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಇವಾಗ ಎಲೆಕ್ಟ್ರಿಕ್ ವೈರ್ ಇದೆ, ಲೈವ್ ವೈರ್ ಆಗಿದ್ದರೆ ಅದನ್ನು ಮುಟ್ಟಬಾರದು ಅಂತಂದ್ಬಿಟ್ಟು. ನಾನು ಯಾವುದನ್ನು ಅನ್ಟಚಬಲ್ ಅಂತ ನಾನು ಮಾಡ್ಕೊಳ್ಳಲ್ಲ ಅಂತ ಅಂದ್ಕೊಳ್ಳೋಂಥದ್ದಲ್ಲ ಅದು. ಅದನ್ನು ಮುಟ್ಟಿದ್ರೆ ಶಾಕ್ ಹೊಡೆದ್ರೆ ಸತ್ತು ಹೋಗ್ಬಿಡ್ಬೋದು ಮನುಷ್ಯ. ಆದ್ದರಿಂದ ಯಾವ್ಯಾವುದೋ ಹುಚ್ಚು ಫಿಲಾಸಫಿಗಳನ್ನು ನಾನು ಯಾವುದನ್ನು ಅನ್ಟಚಬಲ್ ಅಂತ ಇಟ್ಕೊಂಡಿಲ್ಲ ಅಂತ ಅನ್ನೋಂಗೆ ಮಾಡ್ಕೋಬಾರ್ದು. ನಮಗೆ ಯಾವುದರಿಂದ ಒಳ್ಳೆಯದಾಗತ್ತೆ, ಯಾವ್ದರಿಂದ ಕೆಟ್ಟದಾಗತ್ತೆ ಅನ್ನೋದನ್ನು ನಿಷ್ಪಕ್ಷಪಾತವಾಗಿ ನಾವು ಯೋಚನೆ ಮಾಡಿ, ಇದರ ಸ್ಪರ್ಶದಿಂದ ನನಗೆ ತೊಂದರೆ ಆಗುತ್ತೆ ಅನ್ನೋದಿದ್ದರೆ ಹಾಗಾದ್ರೆ ನಾನು ಸ್ಪರ್ಶ ಮಾಡಲ್ಲ ಅನ್ನೋದು ಇಟ್ಕೊಳ್ಬೇಕು. ಈಗ ಸ್ವಲ್ಪ ದಿವಸದಲ್ಲಿ ತಾನೇ ಪೇಪರಲ್ಲಿ ಬಂದಿದ್ದಂತಹ ಒಂದು ಉದಾಹರಣೆಯನ್ನು ನೀವು ಗಮನಿಸಿರ್ಬೋದು. ಯಾವುದೋ ಮನೆಯಲ್ಲಿ ಏನೋ ಒಂದು ಸಂಭ್ರಮ, ಮಗುವಿಗೆ ಹುಟ್ಟಿದಬ್ಬ ಅಂತಲೋ ಏನೋ ಒಂದು ಸಂಭ್ರಮದ ಇದು, ಎಲ್ಲರೂ ತಮ್ಮ ಕೆಲಸಗಳಲ್ಲೆಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಆ ಯಾವ ಮಗುವಿಗೆ ಆ ಒಂದು ಇದನ್ನು ಮಾಡಬೇಕಾಗಿತ್ತು, ಅವತ್ತು ವಿಶೇಷವಾಗಿ ಒಂದು ಹಬ್ಬದ ಇದಿನ ಸನ್ನಿವೇಶ ಅಂತ ಮಾಡಬೇಕಾಗಿತ್ತು, ಆ ಮಗು ಅದಕ್ಕೆ ಗೊತ್ತಾಗದೇನೆ ಪಾಪ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಮೊಬೈಲ್ ಚಾರ್ಜ್ ಮಾಡೋ ವೈರ್ ಇದೆಯಲ್ಲ, ಆ ಕೇಬಲ್ ತೊಗೊಂಡು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಶಾಕ್ ಹೊಡೆದು ಆ ಮಗುವೇ ಸತ್ತೋಯಿತು ಅಂತಂದ್ಬಿಟ್ಟು. ಅಂದರೆ ಯಾವುದ್ರ ಬಗ್ಗೆ ನಾವು ಎಚ್ಚರ ಇರಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ತುಂಬ ನಿಗಾ ಇರಬೇಕು ಅನ್ನುವಂತಹ ಮಾತನ್ನು ಇದು ಜ್ಞಾಪಿಸ್ಕೊಡುತ್ತೆ. ಹಾಗೆ ಅದು ಗೊತ್ತಿಲ್ಲದೆ ಮಾಡುವಂಥ ತಪ್ಪು, ನಾವು ಗೊತ್ತಿದ್ದು ಮಾಡುವಂಥ ತಪ್ಪು ಜೀವನದಲ್ಲಿ ಬೇಕಾದಷ್ಟಿದೆ. ಅದಕ್ಕೋಸ್ಕರನೇ ಭಗವಂತನನ್ನು ನಾವು ಕೇಳ್ಕೊಳ್ಬೇಕಾದ್ರೆ, ವಿದಿತಂ ಅವಿದಿತಂ ವಾ ಸರ್ವಮೇ ತತ್ ಕ್ಷಮಸ್ವ ಅಂತಂದ್ಬಿಟ್ಟು, ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೇನು ತಪ್ಪು ಮಾಡ್ತೀನೋ ಅದನ್ನೆಲ್ಲ ಕ್ಷಮಿಸಪ್ಪ ಅಂತಂದ್ಬಿಟ್ಟು ನಾವು ಭಗವಂತನನ್ನು ನಾವು ಕೇಳ್ಕೊಳ್ಳುವಂಥದ್ದು. ನಾವು ಮಾಡೋದೆಲ್ಲನೂ ಹೆಂಗಾಗ್ಬಿಡತ್ತೆ ಅಂತ ಹೇಳಿದ್ರೆ, ಯಾವುದು ಅಕಾರ್ಯವೋ ಅದನ್ನೇ ಹೆಚ್ಚಾಗಿ ಮಾಡ್ತೀವೋ ಏನೋ ಅಂತ ಅನಿಸ್ಬಿಡುತ್ತೆ. ಅದನ್ನೇ ಒಬ್ಬರು ಹೇಳುವಂಥದ್ದು, ಅಕೃತ್ಯಾನಾಂಚ ಕರಣಂ ಕೃತ್ಯಾನಾಂ ವರ್ಜನಂಚ ಮೇ ಕ್ಷಮಸ್ವ ನಿಖಿಲಂ ದೇವ ಪ್ರಣತಾರ್ಥಿಹರ ಪ್ರಭೋ ಅಂತಂದ್ಬಿಟ್ಟು. ಅಂದರೆ ಯಾವುದನ್ನು ಮಾಡಬಾರದು ಅಂತಿದೆಯೋ ಅದನ್ನೇ ಮಾಡ್ತೀವಿ, ಯಾವುದನ್ನು ಮಾಡಬೇಕು ಅಂತಿದೆಯೋ ಅದು ಮಾಡೋದೇ ಇಲ್ಲ ಅನ್ನೋವಂಥದ್ದು. ಈ ಎರಡೂ ಆಗೋಗ್ಬಿಡ್ತಾ ಇರುತ್ತೆ. ಆದ್ದರಿಂದ ಎಲ್ಲನೂ ಕ್ಷಮಿಸಪ್ಪ ದೇವರೇ ಅಂತಂದ್ಬಿಟ್ಟು ಸುಮ್ಮನೆ ನಾವು ಅದನ್ನ ಹಾಗೆ ಮಾಡ್ತಾನೇ ಇರ್ತೀವಿ, ದೇವ್ರನ್ನ ಕ್ಷಮೆ ಯಾಚಿಸ್ತಾನೇ ಇರ್ತೀವಿ ಅನ್ನೋದಾಗಬಾರ್ದು ನಮ್ಮ ಲೈಫ್ ಪ್ಯಾಟರ್ನು. ಯಾವುದು ಮಾಡಬಹುದಾದಂಥದ್ದು, ಯಾವುದು ಮಾಡಬೇಕಾದಂಥದ್ದು, ಯಾವುದು ಮಾಡಲೇಬಾರದಂಥದ್ದು ಇದನ್ನು ತಿಳಿಸಿ, ಇದನ್ನು ತಿಳಿದು ಆದಷ್ಟು ಇದನ್ನು ಅನುಸರಿಸೋದಕ್ಕೂ ನಾವು ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇರಬೇಕು ಅನ್ನೋವಂಥದ್ದು. ಆದ್ದರಿಂದ ಯಾವುದು ಹೇಯ ಅಂತ ಹೇಳಿದರೆ, ಯಾವುದು ಅಕಾರ್ಯವೋ ಅಂದರೆ ಮಾಡುವಂಥ ಕೆಲಸವಲ್ಲ ಇದು, ಮಾಡಬಾರದಂತಹ ಕೆಲಸ ಇದು ಅಂತ ಯಾವ್ದು ಅನ್ನಿಸ್ಕೊಳತ್ತೋ ಅಂಥದನ್ನೆಲ್ಲನೂ ಕೂಡ ನಾವು ಬುದ್ಧಿಪೂರ್ವಕವಾಗಿ ತ್ಯಜಿಸುವಂಥದ್ದು. ವ್ಯಾಸರು ಒಂದು ಮಾತು ಹೇಳ್ತಾರೆ, ಏನಪ್ಪ ಅಂದರೆ ಜನಗಳೇನು ಮಾಡ್ತಾರೆ ಅಂತ ಹೇಳಿದರೆ, ಜನಗಳಿಗೆ ಪುಣ್ಯದ ಫಲ ಬೇಕು, ಪುಣ್ಯ ಕಾರ್ಯ ಬೇಡ, ಪಾಪದ ಫಲ ಬೇಡ, ಆದರೆ ಪಾಪನೇ ಮಾಡುವಂಥದ್ದು ಅನ್ನುವಂತಹ ಈ ಪ್ಯಾರಾಡಾಕ್ಸ್, ಈ ಪ್ಯಾರಾಡಾಕ್ಸ್ ಅನ್ನೋಕ್ಕಿಂತಲೂ ಅನಾಮಲಿ ಅಂತಲೇ ಹೇಳಬೇಕಿದ್ನ, ಹಾಗಿರೋವಂಥದ್ದು ಇದು. ಪುಣ್ಯಸ್ಯ ಫಲಮಿಚ್ಛಂತಿ ಪುಣ್ಯಂ ನೆಚ್ಚಂತಿ ಮಾನವಾಹ ನ ಪಾಪ ಫಲಮಿಚ್ಛಂತಿ, ಪಾಪಂ ಕುರುವಂತಿ ಯತ್ನತಃ ಅಂತ, ಅದಕ್ಕೆ ಎಫರ್ಟ್ ಹಾಕಿ ಮಾಡ್ತಾರೆ ಅಂತಂದ್ಬಿಟ್ಟು ಅಯ್ಯೋ ಅಂತಂದ್ಬಿಟ್ಟು ವ್ಯಾಸರು ದುಃಖ ಪಟ್ಕೊಳ್ತಾರೆ. ಹೀಗೆ ನಾವು ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಅದನ್ನು ಕಾನ್ಷಿಯಸ್ ಆಗಿ ತ್ಯಜಿಸಬೇಕು ಅಂತಂದ್ಬಿಟ್ಟು ಅಂತ.
ಅಂದರೆ ಮಾಡಬೇಕಾದ್ದನ್ನು ಮಾಡಬೇಕು, ಮಾಡಬಾರ್ದನ್ನು ಮಾಡಬಾರದು, ಈ ಎರಡೂ ವಿಭಾಗ ಹೇಯ ಉಪಾದೇಯ ಈ ಎರಡನ್ನು ಕೂಡ ಸ್ಪಷ್ಟವಾಗಿ ನಮ್ಮ ಮುಂದೆ ಇದಿಟ್ಟಿದೆ. ಆಯಿತು, ನೀವು ಇದು ಉಪಾದೇಯ ಅಂತ ಹೇಳಿರಲ್ಲ, ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚು ಫೋಕಸ್ ಮಾಡೋಣ. ನೀವು ಗುರುವಚನವನ್ನು ಅದು ಉಪಾದೇಯ ಅಂತ ಹೇಳಿದ್ರಲ್ಲ, ಯಾರು ಗುರು ಅಂದರೆ ಯಾರು, ಹೇಗೆ ಡೆಫಿನಿಷನ್ ಏನು ಅದಕ್ಕೆ? ತುಂಬ ಒಳ್ಳೆಯ ಡೆಫಿನಿಷನ್ ಇದೆ ಸಂಸ್ಕೃತದಲ್ಲಿ. ನಾವು ಸಾಮಾನ್ಯವಾಗಿ ಲೋಕದಲ್ಲಿ ಗುರು ಅಂತಂದ್ಬಿಟ್ಟು ಯಾರ್ಯಾರನ್ನೋ ಬೇಕಾಶನ ನಾವು ನೋಡ್ತೀವಿ, ಯಾರ್ಯಾರನ್ನೋ ಗುರು ಅಂತ ಹೋಗಿ ಹಿಡಿಯೋದಕ್ಕೂ ಹಿಡಿಯುವಂಥದ್ದು ಎಲ್ಲ ಉಂಟು. ಒಂದು ರೀತಿ ಜಗತ್ತಿನ ಒಂದು ದುರಂತ ಅಂತಲೂ ಹೇಳ್ಬೋದು, ಅದೃಷ್ಟ ಅಂತಲೂ ಹೇಳ್ಬೋದು. ಏನಪ್ಪ ಅಂದರೆ ಇರೋ ಒಂದು ಜಗತ್ತಿಗೆ ಅದು ಎಷ್ಟೊಂದು ಜನ ಜಗದ್ಗುರುಗಳು, ಆದ್ದರಿಂದ ಯಾರನ್ನ ಹಿಡಿಯೋದೋ ಯಾರನ್ನ ಬಿಡೋದೋ ನಮಗೆ ಗೊತ್ತೇ ಆಗಲ್ಲ ಅನ್ನೋವಂತಹ ಸಮಸ್ಯೆ ಇದೊಂದಾದರೆ, ಒಂದು ರೀತಿಯಲ್ಲಿ ಈ ಥರ ಎಷ್ಟೋ ಜನ ಗುರುಗಳು ಇರೋವಂಥದ್ದು ಒಳ್ಳೆಯದೇನೆ. ಯಾಕೆಂದರೆ ಒಬ್ಬೊಬ್ಬರ ಸಂಸ್ಕಾರ ಒಂದೊಂದು ತರಹ ಇರುತ್ತೆ, ಒಬ್ಬೊಬ್ಬರ ಸಾಮರ್ಥ್ಯ ಒಂದೊಂದು ತರಹ ಇರುತ್ತೆ. ಆದ್ದರಿಂದ ಅವರವರಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂಥವರು ಬರೀ ಒಬ್ಬನೇ ಗುರುವಿಂದ ಎಲ್ಲನೂ ಮಾಡೋಕ್ಕಾಗ್ಬಿಡತ್ತೆ ಅಂತಲ್ಲ, ಬೇರೆ ಬೇರೆ ಥರದವರು ಬೇಕು, ಹೀಗೂ ಇದೆ. ಹಾಗಾದರೆ ಸರಿಯಾದ ಗುರು ಅನ್ನೋದು ಗೊತ್ತಾಗಬೇಕಾದ್ರೆ ಹೇಗೆ, ಅವನು ಹೇಗಿರ್ತಾನೆ ಅನ್ನೋದ್ರ ಬಗ್ಗೆ ಅದಕ್ಕೊಂದು ಡೆಫಿನಿಷನ್ ಬೇಡವಾ ಬೇಕದಕ್ಕೆ. ಅದಕ್ಕೋಸ್ಕರನೇ ಕೋ ಗುರು, ಯಾರು ಗುರು ಅಂದರೆ ಅಧಿಗತ ತತ್ವ ಅಂತ, ಯಾವನು ತತ್ವಜ್ಞನೋ ತತ್ವವನ್ನು ಬಲ್ಲವನೋ ಅವನೇ ಗುರು ಅಂತ ಅನ್ನಿಸ್ಕೊಳ್ಳುವಂಥದ್ದು ಅಂತ. ಅಂದರೆ ತನಗೇ ಗೊತ್ತಿಲ್ಲದೆ ಹೋದರೆ ಬೇರೆಯವ್ರಿಗೆ ಏನು ತಿಳಿಸ್ಕೊಟ್ಟನವನು? ನಾವು ಗುರು ಅಂತ ಹೇಳುವಂಥದ್ದೇನೆ ಅವನಲ್ಲಿ ಜ್ಞಾನ ಅನ್ನೋದು ಒಂದಿರುತ್ತೆ, ಆ ಜ್ಞಾನವನ್ನು ನಮಗೆ ಅವನು ಕೊಡಬಲ್ಲ ಅನ್ನೋವಂಥದ್ದು. ಅದಕ್ಕೋಸ್ಕರನೇ ನೋಡಪ್ಪ ಅಜ್ಞಾನ ಅನ್ನೋವಂತಹ ಕತ್ಲೆಯಿಂದ ಕಣ್ಣೆಲ್ಲ ಕುರುಡಾಗಿ ಹೋಗ್ಬಿಟ್ಟಿದೆ, ಇವನು ಆ ಜ್ಞಾನಾಂಜನವನ್ನು ಹಾಕಿ ನಮಗೆ ಕಣ್ಣು ತರಿಸ್ತಾನೆ ಅಂತ ಹೇಳುವಂಥದ್ದೆಲ್ಲ ಕೇಳ್ತೀವಿ ನಾವು. ಗು ಅಂದರೆ ಅಂಧಕಾರ, ರು ಅಂದರೆ ಅದನ್ನು ತಡೆಯುವಂಥದ್ದು, ಗುರು ಅಂತಂದರೆ ಅಂಧಕಾರವನ್ನು ನಿರೋಧ ಮಾಡೋದ್ರಿಂದ ಅವನಿಗೆ ಗುರು ಅಂತ ಹೇಳುವಂತಹ ಸುಭಾಷಿತ ಮಾತುಗಳೆಲ್ಲ ಇದೆ. ಹಾಗೆಯೇ ಸಂಸ್ಕೃತದಲ್ಲಿ ತಮಾಷೆಯಾಗಿ ಹೇಳುವಂಥದ್ದು ಉಂಟು, ಗುರವೋ ಬಹಸ್ವಂತಿ ಮೇ ಬೇಕಾಶನ ಗುರುಗಳಿದ್ಯಾರೀ. ಇಂಥ ಗುರುಗಳು ಶಿಷ್ಯ ವಿತ್ತಾಪಹಾರಕ, ಶಿಷ್ಯನ ದುಡ್ಡನ್ನು ದೋಚೋ ಅಂಥವ್ರು ಬೇಕಾಶ ಜನ ಇದ್ದಾರೆ. ಆದರೆ ಗುರವೋ ವಿರಳ ಸಂತಿ ಶಿಷ್ಯ ಚಿತ್ತಾಪಹಾರಕ, ಶಿಷ್ಯರ ಚಿತ್ತವನ್ನು ಅಪಹರಿಸುವಂಥವ್ರು ಅಂದರೆ ಆಹಾ ನಮ್ಮ ಗುರು ನಿಜವಾಗ್ಲಿ ಎಂಥವನು ಅಂತ ಸಂತೋಷ ಪಡುವಂಥದ್ದು. ಇನ್ನೂ ಒಂದು ಇದಕ್ಕಿಂತಲೂ ಪರಿಷ್ಕಾರ ಒಂದಿದೆ, ಶಿಷ್ಯ ಹೃತ್ತಾಪಹಾರಕ ಅಂತ, ಹೃದಯ ತಾಪವನ್ನು ಹೋಗಲಾಡಿಸುವಂಥವನು ಅಂಥ ಗುರುಗಳು ಅಂತ ಅಂದ್ಬಿಟ್ಟು ಅಂತ. ಮತ್ತು ನಾನು ಅವಾಗ ಹೇಳಿದ್ನಿಲ್ಲ ಗುರು ಅಂದರೆ ಯಾರು ಅಂತಂದ್ಬಿಟ್ಟು, ಅದು ಬರೀ ಅರ್ಧ ಡೆಫಿನಿಷನ್ನು, ಇನ್ನೂ ಚೂರಿದೆ ಗುರು ಅಂದರೆ ಯಾರು ಅಂತ ಹೇಳಬೇಕು ಅಂತಂದರೆ, ಶಿಷ್ಯಹಿತ ಯೋಧ್ಯತ ಸತತಂ, ಯಾವನು ಶಿಷ್ಯರಿಗೆ ಯಾವುದು ಹಿತವೋ ಅದರಲ್ಲಿ ಸದಾ ಉದ್ಯತನಾಗಿರುವಂಥವನು, ಎಂಗೇಜ್ಡ್ ಇನ್ ದಟ್, ಉದ್ಯಮವನ್ನು ಹೊಂದಿರುವಂಥವನು ಉದ್ಯತ, ಅದರಲ್ಲೇ ತೊಡಗಿರುವಂಥವನು, ಸತತಂ ಸದಾ ಕಾಲವು ಶಿಷ್ಯಹಿತವನ್ನೇ ಚಿಂತನೆ ಮಾಡುವಂಥವನು, ಇದರಲ್ಲಿ ಯಾವನು ತೊಡಗಿರ್ತಾನೋ ಅಂಥವನೇ ನಿಜವಾದ ಗುರು ಅಂತ ಅನಿಸ್ಕೊಳ್ಳುವಂಥದ್ದು. ಅಲ್ಲಿಗೆ ಗುರುವಿಗೆ ಎರಡು ಲಕ್ಷಣಗಳನ್ನು ಹೇಳಿದಂತಾಯಿತು, ಅವನು ತತ್ವಜ್ಞವನ್ನಾಗಿರಬೇಕು ಮತ್ತು ಶಿಷ್ಯಹಿತಕ್ಕೋಸ್ಕರವಾಗಿ ಶ್ರಮಿಸುವಂಥವನಾಗಿರಬೇಕು, ಅದರ ಕಡೆಗೆ ಮನಸ್ಸು ಕೊಟ್ಕೊಂಡಿರುವಂಥವನಾಗಿರಬೇಕು. ನಮಗೆ ಭಾಗ್ಯವಿದ್ದರೆ ಅಂತಹ ಒಳ್ಳೆಯ ಗುರುಗಳು ಸಿಗ್ತಾರೆ, ಅಂತಹ ಗುರು ನಮಗೆ ಸಿಗಲಿ ಅನ್ನುವಂತಹ ಪ್ರಾರ್ಥನೆ ನಮ್ಮಲ್ಲಿಗಿರಲಿ.